ಸಾಮ್ರಾಟ್ ಅಶೋಕ್ಗೆ ಮಂಡ್ಯದಲ್ಲಿ ಬಾಯ್ಕಾಟ್ ಶಾ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಯ್ತಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಶೋಕ್ ಮೂಲಕ ಜೆಡಿಎಸ್ಗೆ ಗಿಫ್ಟ್ ಕೊಟ್ರ ಸಿಎಂ ಬೊಮ್ಮಾಯಿ ಮಂಡ್ಯದಲ್ಲಿ ಅಮಿತ್ ಶಾ ಬಂದು ಜೆಡಿಎಸ್ ವಿರುದ್ಧ ಗುಡುಗಿದ್ರು ಅವ ಸಂಜೆ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಮೊದಲ ಶತ್ರು ಜೆಡಿಎಸ್ ಅಂತ ಹೇಳಿದ್ರು ಕಾರ್ಯಕರ್ತರಿಗೆ ಉರಿದುಂಬಿಸಿದ್ರು ಯಾಕೆಂದ್ರೆ ಕಳೆ ಗಳಿಗೆಯಲ್ಲಿ ಜೆಡಿಎಸ್ಗೆ ಬಿಜೆಪಿ ಆಗುತ್ತೆ ಹಳೆ ಮೈಸೂರು ಭಾಗದ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಡಿಸೈಡ್ ಮಾಡೋದು ಜೆಡಿಎಸ್ನವರು ಅನ್ನೋ ಮಟ್ಟಿಗೆ ಜೆಡಿಎಸ್ ಬಿಜೆಪಿ ಒಳ ಮೈತ್ರಿ ಬಹಿರಂಗವಾಗಿತ್ತು ಅಮಿತ್ ಶಾ ಹೇಳಿಕೆ ಕೊಟ್ಟ ಜನ ಬಿಜೆಪಿ ಸೇರೋಕೆ ಮನಸ್ಸು ಮಾಡಿದ್ರು ಬಿಕಾಸ್ ಆಫ್ ಜೆಡಿಎಸ್ ಬಿಜೆಪಿ ಹೋರಾಟ ಮಾಡುತ್ತೆ ನಮ್ಮನ್ನ ಬಲಿ ಹಾಕಲ್ಲ ಅಂತ ಅಮಿತ್ ಶಾ ಗುಡಿಗೆ ಮೇಲೆ ಇಲ್ಲಿ ಏನೇ ಲೆಕ್ಕಾಚಾರಕ್ಕೆ ಬಂದರೂ ಸಹ ವಿತೌಟ್ ಜೆಡಿಎಸ್ ಸರ್ಕಾರ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾದ ನಂತರ ಇದೀಗ ಆರ್ ಅಶೋಕ್ ಅವನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ ಉಸ್ತುವಾರಿಯಾಗಿ ಆರ್ ಅಶೋಕ್ ಬಂದ ತಕ್ಷಣ ಇದೀಗ ಅಶೋಕ್ ವಿರುದ್ಧ ವಾಪಸ್ ಹೋಗಿ ಅಶೋಕ್ ಬಾಯ್ಕಟ್ ಅಶೋಕ್ ಅಭಿಯಾನ ಮಂಡ್ಯದಲ್ಲಿ ಶುರುವಾಗಿದೆ ಈ ಮೂಲಕ ಅಶೋಕ್ ಎಂಟ್ರಿ ಕೊಟ್ಟಿದ್ದ ತಡ ಇದರ ಲಕ್ಷಣ ಏನು ಅಂತಂದ್ರೆ ಎಸ್ಗೆ ಶರಣಾಗಿದ್ದಾರೆ ಬಿಜೆಪಿಯರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಬೊಮ್ಮಾಯಿ ಇದನ್ನ ನೇಮಕ ಮಾಡಿದ್ದಾರೆ ಬೊಮ್ಮಾಯಿ ಈ ಮೂಲಕ ಮತ್ತೆ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ತೀವಿ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಬಿಜೆಪಿ ಜೆ ಡಿ ಎಸ್ಗೆ ಶರಣ ಆಗಿದೆ ಇದನ್ನ ಸ್ಪಷ್ಟವಾಗಿ ಕಾರ್ಯಕರ್ತರು ವಿರೋಧ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆರ್ ಅಶೋಕ್ ಅಂದ್ರೆ ಅವ್ರಿಗೆ ನೆನ್ಪರದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರು ಅಶೋಕ್ ಹೆಸರಿಗಷ್ಟೇ ಬಿಜೆಪಿ ಲೀಡರ್ ಹೆಸರಿಗಷ್ಟೇ ಬಿಜೆಪಿ ಮಿನಿಸ್ಟರ್ ಆಗೋದು ಬಟ್ ಎಲ್ಲವೂ ಸಹ ಜೆ ಡಿ ಎಸ್ ತಕ್ಕಂಗೆ ನಡ್ಸೋದೆ ಅಶೋಕ್ನ ಕೆಲಸ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಆರೋಪ ಈ ಹಿನ್ನೆಲೆ ಗೋಪಾಲಯ್ಯ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಮಂಡ್ಯ ಮದ್ದೂರು ಕೆಆರ್ ಪೇಟೆ ಗೆಲ್ಬೋದಿತ್ತು ಎಲ್ಲಾ ಕಡೆ ಡೆಪಾಸಿಟ್ ಬರುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು ಶ್ರೀರಂಗಪಟ್ಟಣ ಮೇಲ್ಕೋಟೆ ಫೈಟ್ ಮಾಡೋ ನಮಗೆ ಶಕ್ತಿ ಬಂದಿತ್ತು ಮಳವಳ್ಳಿ ಕೂಡ ಶಕ್ತಿ ವೃದ್ಧಿಸ್ತಾ ಇತ್ತು ಆದ್ರೆ ಅಶೋಕ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಜೆ ಡಿ ಎಸ್ಗೆ ಬೆಂಬಲ ಕೊಡುತ್ತೆ ಅನ್ನೋದು ಕಾರ್ಯಕರ್ತರ ಅಳರು ಹೀಗಾಗಿ ಬಾಯ್ಕಟ್ ಅಶೋಕ್ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅಶೋಕ್ ಮಿನಿಸ್ಟರ್ ಆಗಿದ್ದಾಗ ಮಂಡ್ಯ ಜಿಲ್ಲೆಯ ಯಾವೊಬ್ಬ ಕಾರ್ಯಕರ್ತನಿಗೂ ನಾಲ್ಕನೇ ಪ್ರಯೋಜನ ಆಗಿಲ್ಲ ಮಂಡ್ಯಗೆ ಬೇಕಾಬಿಟ್ಟಿ ಬಂದು ಮೀನು ಕೋಳಿ ತಿನ್ಕೊಂಡು ವಾಪಸ್ ಹೋಗೋರು ಈ ಉಸ್ತುವಾರಿ ಸಚಿವರಿಲ್ಲ ಅಂದ್ರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಅಶೋಕ್ ಮಂಡ್ಯಕ್ಕೆ ಬೇಡ ಅನ್ನೋದು ಕಾರ್ಯಕರ್ತರ ಒಂದು ಆಕ್ರೋಶ ಅದು ಇವತ್ತು ಪೋಸ್ಟರ್ ಮೂಲಕ ಕಂಡಿದೆ ಕೆಲವರು ಆಫ್ ದಿ ರೆಕಾರ್ಡ್ ಮಾತಾಡಬೇಕಾರೆ ಈ ಮಾತುಗಳನ್ನ ಆಡಿದ್ದಾರೆ ಅಶೋಕ್ ಮಂಡ್ಯ ಅನಿವಾರ್ಯನೇ ಅಲ್ಲ ಒಂದು ರೀತಿ ಅಶೋಕ್ ಮಂಡ್ಯ ಬಿಜೆಪಿಗೆ ಶಾಪ ಅನ್ನೋದು ಕಾರ್ಯಕರ್ತರ ಆಕ್ರೋಶ ಒಟ್ಟಾರೆ ಅಶೋಕ್ ನೇಮಕ ಮತ್ತೆ ಬಿಜೆಪಿ ಜೆ ಡಿ ಎಸ್ಗೆ ಶರಣ ಆಗಿದೆ ಅನ್ನೋದರ ಸ್ಪಷ್ಟ ಸೂಚಕ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಎ ಗತಿ ಬಿಜೆಪಿಗೆ ಅನ್ನೋ ಸನ್ನಿವೇಶ ನಿರ್ಮಾಣ ಆದಂಗೆ ಕಾಣ್ತಿದೆ ಅದರ ಮೊದಲ ಹೆಜ್ಜೆ ಅಶೋಕ್ ನೇಮಕ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಮೂರನೇ ಸ್ಥಾನಕ್ಕೆ ಜೆ ಡಿ ಎಸ್ ಯಾರನ್ನ ಕ್ಯಾಂಡಿಡೇಟ್ ಹೇಳ್ತಾರೆ ಅವನ್ನ ಹಾಕೋದೇ ಕೆಲಸ ಅನ್ನೋದು ಇದಕ್ಕೆ ಸ್ಪಷ್ಟವಾಗಿದೆ ಅವಿನೇರವಾಗಿ ಬಿಜೆಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಆಗತ್ತೆ ಅನ್ನೋದನ್ನ ಬಿ ಈಗ ಜೆ ಡಿ ಎಸ್ಗೆ ಒಂದು ರೀತಿಯ ಸ್ಪಷ್ಟ ಸಂದೇಶವನ್ನು ಬಿಜೆಪಿ ನಾಯಕರು ಈ ಮೂಲಕ ಕೊಟ್ಟಿದ್ದಾರೆ ಅನ್ನೋದನ್ನು ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಅಶೋಕ್ ಮಂಡ್ಯ ಉಸ್ತುವಾರಿ ಆಗಿರೋದು ಜೆ ಡಿ ಎಸ್ ಬಿಜೆಪಿ ಒಳ ಮೈತ್ರಿಯ ಮುನ್ಸೂಚನೆಯೇ ಬಿ ಜೆ ಪಿ ಕಾರ್ಯಕರ್ತರ ಆಕ್ರೋಶದಲ್ಲಿ ಇದೆಲ್ಲವೂ ಕೂಡ ಕಾಣ್ತಿದೆಯಾ ಅಶೋಕ್ ಆ ಮಟ್ಟಿಗೆ ಅಡ್ಜಸ್ಟ್ ಆಗಿಬಿಟ್ಟಿದಾರ ಎಸ್ಗೆ ನಿಮ್ಮ ಅಭಿಪ್ರಾಯ ಏನು ಜೆಡಿಎಸ್ ಬಿಜೆಪಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮುಂದುವರಿತಿದ್ಯಾ ಅದರ ಲಕ್ಷಣವೇ ಜೆಡಿಎಸ್ ಬಿಜೆಪಿ ಮುಂದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸರ್ಕಾರ ಮಾಡ್ತಾರ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ